ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಸ್ಪೈಸಿ ಪರಾಠ ಮತ್ತು ಅದಕ್ಕೆ ಹೊಂದುವಂತೆ ಒಂದು ಸೈಡ್ ಡಿಶ್ಶು, ಎರಡು ತುಂಬ ಸುಲಭ. ಸುಮಾರು ಒಂದು 30 ನಿಮಿಷ ಟೈಮ್ ಇದ್ದರೆ ಆಗತ್ತೆ. ಇದನ್ನು ನೀವು ಡಿನ್ನರ್ಗೆ ಅಥವಾ ಲಂಚ್ಗೆ, ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಮಾಡ್ಕೋಬೋದು. ತುಂಬ ವಿಭಿನ್ನವಾಗಿರುತ್ತೆ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ಸುಮಾರು 3 ಸಣ್ಣ ಆಲೂಗೆಡ್ಡೆನ ಹೆಚ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ 1 ಕಪ್ನಷ್ಟು ಹಸಿ ಬಟಾಣಿ, ಎರಡನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, 1/4 ಸ್ಪೂನ್ನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಇದನ್ನು ಬೇಯಕ್ಕೆ ಬಿಡೋಣ, ಮೆತ್ತಿಗೆ ಆಗಬೇಕು. ಈ ಅರಿಶಿನ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬರುತ್ತೆ. ಈಗ ಒಂದು ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. 1/2 ಕಪ್ನಷ್ಟು ಗೋಧಿ ಹಿಟ್ಟು, 1 ಸಣ್ಣ ಕಪ್ನಷ್ಟು ಕಡಲೆ ಹಿಟ್ಟು, ಅಷ್ಟೇ ಪ್ರಮಾಣದ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಅರಿಶಿನ 1/4 ಸ್ಪೂನ್ನಷ್ಟು, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ನೀವು ಯಾವುದಾದ್ರೂ ಸೊಪ್ಪು ಇಷ್ಟ ಇದ್ದಲ್ಲಿ, ಅಂದರೆ ಮೆಂತ್ಯ ಸೊಪ್ಪು ಯಾವುದಾದ್ರೂ ಬೇಕಾದರೆ ಹಾಕ್ಕೋಬೋದು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾರ್ಮಲ್ ವಾಟರ್ನ ತಗೊಂಡಿದ್ದೀನಿ. ಸಾಫ್ಟ್ ಆಗಿರೋ ಒಂದು ಹಿಟ್ಟನ್ನು ಕಲಸ್ಕೊಳ್ಳೋಣ. ಆದರೆ ಚಪಾತಿ ಹಿಟ್ಟು ಅದಕ್ಕಲ್ಲ, ಪೂರಿ ಹಿಟ್ಟಿಗೆ ನಾವು ಕಲಸ್ಕೋತೀವಲ್ಲ ಆ ರೀತಿಯಾಗಿ ಕಲಸ್ಕೋಬೇಕು. ಈಗ ಈ ರೀತಿಯಾಗಿ ಸ್ವಲ್ಪ ನಾದಿ ಕಲಸ್ಕೋತಾ ಇದ್ದೀನಿ. ಈಗ ಕಲಸ್ಕೊಂಡಿದ್ದಾದ ನಂತರ ಇದನ್ನು ಒಂದು 15 ರಿಂದ 20 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಈಗ ಕಲಸ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಮುಚ್ಚಳ ಮುಚ್ಚಿ ಬಿಡೋಣ. ಅಷ್ಟೊತ್ತಿಗೆ ಒಂದು ಗ್ರೇವಿ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಬಾಣಲೆಗೆ 2-3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. 1/4 ಟೀಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ 1/4 ಟೀಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗೋದು ತುಂಬ ಮುಖ್ಯ. ಈಗ ಇದಕ್ಕೆ 1/4 ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೋಬೇಕು. ಈಗ ಮೆತ್ತಗಾಗಬೇಕು ಈರುಳ್ಳಿ. ಇದಾದ ನಂತರ 2 ಟೊಮೆಟೊ, ಹುಳಿ ಇಲ್ಲದೇ ಇರೋದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಡು ಬಿಡೋಣ. ಈಗ ಇದಕ್ಕೆ ಡ್ರೈ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡೋಣ. 1/4 ಟೀಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, ಅಷ್ಟೇ ಪ್ರಮಾಣದ ಧನಿಯಾ ಪೌಡರು, 1 ಟೀಸ್ಪೂನ್ನಷ್ಟು ಕಲರ್ದು ರೆಡ್ ಚಿಲ್ಲಿ ಪೌಡರು, 1/4 ಟೀಸ್ಪೂನ್ನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಮೆತ್ತಗಾಗೋ ತನಕ, ಅಂದರೆ ಎಣ್ಣೆ ರಿಲೀಸ್ ಆಗಬೇಕು ಅದರ ತನಕ ಬಾಡಿಸ್ಕೋಬೇಕು. ನೋಡಿ, ಮೆತ್ತಗಾಗಿದೆ. ಸ್ವಲ್ಪ ಡ್ರೈ ಆಗಿರೋದ್ರಿಂದ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು 2-3 ನಿಮಿಷ ಕುದಿಸ್ಕೊಳ್ಳೋಣ. ಈಗ ಎಣ್ಣೆ ರಿಲೀಸ್ ಆಗಿದೆ. ಇದಕ್ಕೆ ನಾವು ಈಗಾಗಲೇ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕ್ಕೋಬೇಕು. ನೀರು ಸಮೇತ ಹಾಕ್ಕೊಂಡಿದ್ದೀನಿ, ಆದರೂ ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಇನ್ನೂ ಸ್ವಲ್ಪ 1/4 ಲೋಟದಷ್ಟು ನೀರನ್ನು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2-3 ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು. ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳತ್ತೆ. ಈಗ ಕುದೀತಾ ಇದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಮ್ಮ ಸೈಡ್ ಡಿಶ್ಶು ರೆಡಿ ಆಯಿತು. ತುಂಬ ಸರಳ, ಅಷ್ಟೇ ರುಚಿಯಾಗಿರುತ್ತೆ. ಈಗ ಒಂದು ಪರಾಟ ಮಾಡ್ಕೊಂಡು ಬಿಡೋಣ. ನಿಮಗೆ ಯಾವ ಸೈಜಿನ ಪರಾಟ ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೋಬೇಕು. ಇದು ನಾರ್ಮಲ್ ಚಪಾತಿಗಿನ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಒಣ ಹಿಟ್ಟಿನಲ್ಲಿ ಅದುಗೊಂಡು ಲಟ್ಟಿಸ್ಕೋತಾ ಇದ್ದೀನಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡು, ಅಂದರೆ ತುಂಬ ದಪ್ಪನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ, ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಮಡಿಸೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡಿದ್ದಾದಮೇಲೆ ಕರಿ ಎಳ್ಳಿರುತ್ತಲ್ಲ, ಅದನ್ನು ಇದರ ಮೇಲೆ ಉದುರಿಸ್ಕೋಬೇಕು ಈ ರೀತಿಯಾಗಿ. ಆ ನಂತರ ಲಟ್ಟಣಿಗೆ ಸಹಾಯದಿಂದ ನಿಧಾನಕ್ಕೆ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಆಗ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ. ಇದಾದ ನಂತರ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಅದನ್ನು ಕೂಡ ಅದೇ ರೀತಿ ಮಾಡ್ಕೋಬೇಕು. ನಿಮಗೆ ಕೊತ್ತಂಬರಿ ಸೊಪ್ಪು ಬೇಡ ಅಂದ ಪಕ್ಷದಲ್ಲಿ ಪುದೀನ ಸೊಪ್ಪನ್ನು ಹಾಕ್ಕೋಬೋದು.
ಈ ರೀತಿಯಾಗಿ ಮಾಡಿಕೊಂಡು ಈಗಾಗಲೇ ಕಾದಿರೋ ತವಕ್ಕೆ ಇದನ್ನು ಹಾಕ್ಕೊಂಡು ಒಂದು ಸೈಡ್ ಬೆಂದ ನಂತರ ತಿರುಗಿಸಿ ಹಾಕೋತಾ ಇದ್ದೀನಿ. ಈಗ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂತಂದರೆ ಎಣ್ಣೆ ಹಾಕ್ಕೋಬಹುದು, ಆದರೆ ತುಪ್ಪದಲ್ಲಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಈಗ ಇನ್ನೊಂದು ಬದಿಯಲ್ಲೂ ಚೆನ್ನಾಗಿ ಗರ್ಗರಿಯಾಗಿ ಬೇಯಿಸ್ಕೋಬೇಕು. ನಿಧಾನಕ್ಕೆ ಬೇಯಿಸ್ಕೊಂಡಾಗ ತುಂಬ ಗರ್ಗರಿಯಾಗಿ ಬರುತ್ತೆ. ಈಗ ತಿರುಗಿಸಿ ಹಾಕೋತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬೆಂದಿರಬೇಕು. ಆಗಿದೆ, ತೆಕ್ಕೊಂಡು ಬಿಡೋಣ. ಈಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಕ್ರಿಸ್ಪಾಗಿ ಇರುತ್ತೆ. ಈಗ ಸೈಡ್ ಡಿಶ್ನ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ನಾವು ಈ ಮಾಡಿರೋ ತುಂಬ ಸರಳವಾದ ಸ್ಪೈಸಿ ಪರಾಟನ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಮತ್ತು ತುಂಬ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ ಈ ಒಂದು ಸೈಡ್ ಡಿಶ್ಶು ಮತ್ತು ಪರಾಟ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.